ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಕರಿಚಟ್ಟಿಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ಇವತ್ತು ಸಖತ್ತಾಗಿರೋ ಸ್ಕ್ವಿಡ್ ಫ್ರೈ ಮಾಡೋಣ. ಅದಕ್ಕೆ ಬೊಂಡಾಸ್ ಅಂತಲೂ ಹೇಳ್ತಾರೆ. ಇದನ್ನು ಸಖತ್ತಾಗಿರೋ ಫ್ರೈ ಮಾಡುವ ಅದಕ್ಕೆ ಅದರ ರೆಸಿಪಿ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದು ಸಖತ್ತಾಗಿ ಕಾಣ್ತಾ ಇದೆ ಹೆಂಗೆ ಫ್ರೈ. ನೋಡಿ ರೆಸಿಪಿ ನೋಡುವ ಹೇಗೆ ಅಂತ. ಮೊದಲನೇದಾಗಿ ಈ ಸ್ಕ್ವಿಡ್ನ ನಾವು ಈ ಥರ ಕ್ಲೀನಾಗಿ ಮಾಡಿಕೊಂಡು ಈ ಥರ ಕಟ್ ಮಾಡ್ತಾ ಇದ್ದೀವಿ, ಈ ಥರ ಚಾಪ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡೋಣ. ಇನ್ನು ನಮಗೆ ಬೇಕಾಗಿರೋದು ಇಲ್ಲಿ ಸ್ವಲ್ಪ ನಾನು ನೀರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಎಲ್ಲ ಮಿಕ್ಸ್ ಮಾಡಿ ಕಡ್ದಿಟ್ಟಿದ್ದೀವಿ. ಅದ್ರ ಜೊತೆಗೆ ಇಷ್ಟು ಮಸಾಲೆಗಳು ಬೇಕು. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿಕ್ಕೆ ಇಡೋಣ ಒಂದು ಸ್ವಲ್ಪ ಹೊತ್ತು. 1 hour 2 hour ಇಟ್ಟರೆ ಒಳ್ಳೆಯದು. ಆಮೇಲೆ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಡ್ತಾ ಇದ್ದೀವಿ. ಇದನ್ನಿಟ್ಟು ಎಣ್ಣೆ ಬಿಸಿ ಆದ ತಕ್ಷಣ ಮಿಕ್ಸ್ ಮಾಡಿಟ್ಟಿರೋಂಥ ಬೊಂಡಾಸ್ ಅಥವಾ ಸ್ಕ್ವಿಡ್ನ ಈ ಥರ ಎಣ್ಣೆಗೆ ಬಿಡೋಣ. ಈ ಥರ ಬಿಟ್ಟು ಡೀಪಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇಷ್ಟು ಎಣ್ಣೆ ಇದೆ ಅಲ್ವ, ಇದೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಡ್ರೈ ಆಗ್ತಾ ಬಂದಿದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಲ್ಲಿ ಆ್ಯಡ್ ಮಾಡಿದ್ದೀವಿ ಇದಕ್ಕೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಆ ನೀರು, ಇದು ಎಣ್ಣೆ ಎಲ್ಲ ಕಂಪ್ಲೀಟ್ ಡ್ರೈ ಆದಮೇಲೆ ಇದನ್ನು ನಾವು ತಟ್ಟೆಗೆ ಸರ್ವ್ ಮಾಡೋಣ. ಅಷ್ಟೇ, ತುಂಬ ಸುಲಭ. ನೋಡಿ, ಇವಾಗ ಸಖತ್ತಾಗಿ ಫ್ರೈ ಆಗಿದೆ. ಇನ್ನು ಅದನ್ನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದು ಕ್ರಿಸ್ಪಿಯಾಗಿದೆ. ಇದು ಕರಿಬೇವಿನ ಸೊಪ್ಪೆಲ್ಲ ಒಳ್ಳೆ ಕರ್ಕುರು ಅನ್ನತ್ತೆ. ಈಗ ಸಖತ್ತಾಗಿದೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ಚಿಕ್ಕ ಕೆಲಸ ಇದರ ಮೇಲೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಲಿಕ್ಕಿದೆ. ಅದಕ್ಕೆ ನಾವು ಬೇಕಾಗಿರೋದು ಸ್ವಲ್ಪ ಉದ್ದಿನಕಾಳು, ಹಾಗೆ ತೆಂಗಿನಕಾಯಿ, ಸೋಂಪು, ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಈ ಥರ ಅದರ ಮೇಲುಗಡೆಯಿಂದ ಹಾಕಿಬಿಡಬೇಕು. ತಿನ್ನುವಾಗ ಸಖತ್ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಈ ಒಂದು ಚಿಕ್ಕ ವೀಡಿಯೋ ಇಷ್ಟಾಗಿದ್ರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮುಂದೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.